ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೆ ಬರಲಿ ಯಾರಿಗೂ ಸೋತು ತಲೆಯಬಾರದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗು ತಲಿದುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ವಯಸ್ಸಲ್ಲೇ ನನ್ನ ಮಗಂಗೆ ಯಾಕಪ್ಪ ಇಂಥ ಶಿಕ್ಷೆ? ನನ್ನ ಜೀವ ತಗೋ, ಅವನ ಜೀವ ಉಳಿಸು. ಡಾಕ್ಟ್ರೇ, ಡಾಕ್ಟ್ರೇ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹೇಗಿದೆ ಡಾಕ್ಟ್ರೇ ನನ್ನ ಮಗ? ಸರ್, ನಾನು ಸ್ವಲ್ಪ ಹೇಳೋದು ಕೇಳಿ ಇಲ್ಲಿ. ಅವನಿಗೆ ಏನಾಗಿದೆ ಡಾಕ್ಟ್ರೇ? ನೋಡಿ, ಅವ್ನಿಗೆ ತಲೆಗೆ ಸ್ವಲ್ಪ ಏಟ್ ಬಿದ್ದು ಎಂಟಕ್ರಲ್ಲಿ ಹಿಮರೇಜ್ ಆಗಿದೆ. ಬ್ರೈನಲ್ಲಿ ಪಾನ್ಸ್ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ ಅವನಿಗೆ ಸರ್ಕ್ಯುಲೇಷನ್ನು ರೆಸ್ಪಿರೇಷನ್ ಎರಡು ಸ್ವಲ್ಪ ವ್ಯತ್ಯಾಸ ಆಗಿದೆ. ಅವನಿಗೆ ಇಂಟಿಮೇಟ್ ಮಾಡಿದ್ದೀನಿ, ಈಸ್ ಆನ್ ವೆಂಟಿಲೇಟರ್. ಮತ್ತು ಅವ್ನು ಬದುಕದು? ಛೇ 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 ಛೇ, ಹಾಗೇನಿಲ್ಲ ಹಾಗೇನಿಲ್ಲ, ಒಂದು ಚಿಕ್ಕ ಆಪರೇಷನ್ ಇದೆ, ಮಾಡಿದ್ರೆ ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ. ಮಾಡಿ ಡಾಕ್ಟ್ರೇ, ನೀ ನಿಮ್ಮ ಕೈಯೆಲ್ಲ ಕಾಲ್ ಅನ್ಕೋತೀನಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಮಾಡಿ ಡಾಕ್ಟ್ರೇ. ಪರವಾಗಿಲ್ಲ ಪರವಾಗಿಲ್ಲ, ಆಪರೇಟರ್ ಸರ್ಗೆ ಕಾಲ್ ಮಾಡಿದ್ದೀನಿ, ಅವ್ರ ಮನೆ ಸರಿಯಾಗಿದ್ದರೆ ಬರ್ತಾರೆ. ಏನು ಮನ್ಸೇನ್ರಿ ಮನ್ಸು? ಇಲ್ಲಿ ನನ್ನ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ಅವ್ರದ್ದು ಯಾರ್ದೋ ಮನ್ಸಂತೆ. ನೀವು ಡಾಕ್ಟರ್ಗಳು ಇದ್ದೀರಲ್ಲ, ಬರೀ ದುಡ್ಡು ದುಡ್ಡು ಅಂತ ಸಾಯ್ತೀರ. ನನ್ನ ಮಗನ ಮನ್ಸು ಉಳ್ಸೋಕ್ಕಾಗಲಿಲ್ಲ ಅಂದ್ರೆ ಅವನೆಂತನ್ರಿ ಡಾಕ್ಟ್ರು? ಆ ಡಾಕ್ಟರ್ ಬಗ್ಗೆ ಆಮೇಲೆ ಹೇಳ್ತೀನಿ, ನಿಮ್ಮ ಮಗಂಗೆ ಏನಾಯ್ತು ಅಂತ ಸ್ವಲ್ಪ ಹೇಳ್ತೀರಾ ಈಗ? ಡಾಕ್ಟ್ರೇ, ನನ್ನ ಮಗ ಕಣ್ರೆಪ್ಪೆಲಿಟ್ಟು ಸಾಕಿದ್ದೆ ಅವನ್ನ, ಬೆಳಿಗ್ಗೆ ತಿಂಡಿ ತಿಂದು ಆಟ ಆಡ್ತೀನಿ ಅಂತ ಹೊರಟ. ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋದ್ರೆ ಏನ್ ಮಾಡ್ಕೋತಾನೋ ಅಂತ ನಾನೇ ಆಟ ಆಡೋಕೆ ಹೋದೆ. ಅವನಿಗೆ ಬಾಲ್ ಹಾಕಿದಾಗ ಬಾಲ್ ತಲೆಗೆ ಬಿದ್ದು ಇದೀಗ ಬ್ಯಾಟ್ಸ್ಮನ್ ಬಂದು ಅತ್ಯುತ್ಸಾಹದಿಂದ ಕ್ರೀಡಾಂಗಣದ ಕ್ರೀಸ್ ನಲ್ಲಿ ನಿಂತಿದ್ದಾರೆ. ಅತ್ತಲಿಂದ ಬೌಲರ್ ತಮ್ಮ ಬಿಗಿ ಬೌಲಿಂಗ್ ದಾಳಿಯನ್ನು ನಡೆಸಿದ್ದಾರೆ. ಇದೇನು ಭಾರಿ ಹೊಡೆತ! ಬಾಲ್ ಬಂದು ಬ್ಯಾಟ್ಸ್ಮನ್ ನ ತಲೆಗೆ ತಗಲಿ, ಬ್ಯಾಟ್ಸ್ಮನ್ ನೆಲಕ್ಕುರುಳಿದ್ದಾರೆ. ಡೂಡ್ 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 ಡೂಡ್, ಏಯ್ ಬಾಲ್, ಏಯ್ ಮಚ್ಚಾ, ಏನಾಯ್ತು ಮಚ್ಚಾ? ಬಾಲ್ ಮಚ್ಚಾ ಬಾಲ್, ಏಯ್ ಯಾವಾದು ಲೋ ಬಾಲ್ ಕಣೋ, ಒಂದ್ ಚಿಕ್ಕ ಹುಡುಗ ಅವನ್ ತಲೆಗೆ ಬಿದ್ಬಿಟ್ಟಿತ್ತು. ನಾನು ದೊಡ್ಡ ಡಾಕ್ಟರ್ ಆಗಿದ್ದೆ ಮಚ್ಚಾ, ಅವನ ಟ್ರೀಟ್ ಮಾಡಕ್ ನನ್ನೇ ಕರ್ಸಿದ್ರು ಮಚ್ಚಾ. ಈ ಕನ್ಸ್ ಕಾಣದೆ ಆಯ್ತಲ್ಲೋ ನಿಂದು. ಲೋ ನಿನಗ್ ಗೊತ್ತಿಲ್ವೇನಲ್ಲೋ, ಡಾಕ್ಟರ್ ಆಗೋದು ಚಿಕ್ಕ ವಯಸ್ಸಿಂದ ನನ್ನ ಕನ್ಸು ಮಚ್ಚಾ. ಕನ್ಸು ನನ್ಸ ಕಾಲ ಬಂದಿದೆ ಕಣೋ. ಏನಂತೆ? ಏ ನಿಮ್ ಗೊತ್ತಿಲ್ವ, ನಿಮ್ ಮೆಡಿಕಲ್ ಸೀಟ್ ಸಿಕ್ಕಿದೆ ಕಣೋ. ಹೌದಾ? ಏ ಕೂನು ಮಚ್ಚಾ, ಹೆಂಡ್ ಹೊಡಿಯೋ. ಲೋ ಹಂಗಾದ್ರೆ ನಡೀಲ, ಏ ಮೆಡಿಕಲ್ ಲೈಫ್ ಹೆಂಗಿರುತ್ತೆ ಅಂತ ನೋಡೇ ಬಿಡೋಣ.
ಅಯ್ಯೋ, ಅಪ್ಪ ಅಮ್ಮ ಬೇರೆ ಬಿಟ್ಟೋಗ್ಬಿಟ್ರು, ನನಗೆ ಈ ಫ್ರೆಂಡ್ಸ್ ಯಾರೂ ಇಲ್ಲ, ಕಾಲೇಜ್ ಫಸ್ಟ್ ಡೇ, ರ್ಯಾಗಿಂಗ್ ನಡೀತಿರುತ್ತೆ, ಹೇಗಪ್ಪ ಹೋಗಲಿ? ಯಾರಾದರೂ ಫ್ರೆಂಡ್ಸ್ ಇದ್ದಿದ್ರೆ ಚೆನ್ನಾಗಿರೋದು. ಯಾರಿದ್ದಾರೆ? ಹಾಂ, ಹಾಯ್ ರಮೇಶ್. ಹಾಯ್ ಸುರೇಶ್. ಅಪ್ಪ, ಹಾಯ್ ರಮೇಶ್. ರಮೇಶ್ ಅಲ್ಲ, ಫ್ರೆಂಡ್ ಇವ್ರು. ಹಾಯ್ ಸುರೇಶ್. ನಾನು ಸುರೇಶ್ ಅಲ್ಲ, ಡ್ಯೂ. ಮತ್ತೆ ಯಾಕೆ ನೀನ್ ಯಾಕೆ ರಮೇಶ್ ಅಂತ ತಿಳಿದೆ? ನಾನು ಹಾಸ್ಟೆಲಲ್ಲಿ ರ್ಯಾಗಿಂಗ್ ನಡೀತಿದ್ದೆ, ಒಬ್ಬನೇ ಹೋಗ್ಬೇಕು ಭಯ ಅದಕ್ಕೆ. ಹೌದಾ? ಹಾಗಿದ್ರೆ ಲೆಟ್ಸ್ ಬಿ ಫ್ರೆಂಡ್ಸ್. ಓಕೆ ಓಕೆ. ಯಾರೋ ದೋಸ್ತಿ ಬಡಿ ಹಸಿ. ಆಗ್ಬಾರ್ದಿತ್ತು ಅನ್ಕೊಂಡು ಅದೇ ಆಗೋಯ್ತು. ಏನಾಯ್ತು? ಮೆಡಿಕಲ್ ಕ್ಯಾಂಪಸ್ ನಲ್ಲಿ ಹಗಲೊತ್ತಲ್ಲಿ ಯಾರು ರ್ಯಾಗಿಂಗ್ ಮಾಡೋದಂತೆ. ಎಲ್ರು ನೈಟ್ ಟೈಮ್ ಅಂತೆ ರ್ಯಾಗಿಂಗ್ ಮಾಡೋದು. ಈಗ ಸೀನಿಯರ್ ಡ್ಯೂಟಿ ರೂಮ್ಗೆ ಹೋಗ್ಬೇಕಂತೆ, ಇಲ್ಲ ಅಂದ್ರೆ ಯಾರಿಗೂ ಬಿಡೋದಂತೆ. ಬಾ, ಹೋಗೋಣ. ನಮಸ್ತೆ ಸರ್. ಫಸ್ಟ್ ಇಯರ್ ಸರ್. ಸರ್, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಡ್ಯೂಡ್ ಸರ್, ಅಪ್ಪನ ಹೆಸರು ಫಾದರ್ ಡ್ಯೂಡ್, ಅಮ್ಮನ ಹೆಸರು ಮದರ್ ಡ್ಯೂಡ್, ನಮ್ದು ಬಿಟ್ ಬಂದೂರು ಸರ್. ಇಂದು ಸರ್ ನನ್ನ ಹೆಸರು ಫ್ರೆಂಡ್ ಇವ್ರು ಸರ್, ನಮ್ಗೆ ಕೊಟ್ಟು ಬಂದೂರು ಸರ್. ನೀವುಗಳೇನೋ ಮೆಡಿಕಲ್ ಸೇರ್ಕೊಂಡಿದ್ದೀರಾ ಡ್ಯೂಡ್ಗಳು, ಓಕೆ. ನಿಮ್ಮ ಅಪ್ಪ ಅಮ್ಮ ಡ್ಯೂಡ್ಗಳು ಯಾಕೆ ಸರ್? ಅದು ಒಬ್ಬನು ಡಾಕ್ಟರ್ ಆಗ್ಬೇಕು ಅಂದ್ರೆ ಅವನು ಅವ್ನ ಲೈಫಲ್ಲಿ ಎಷ್ಟು ತ್ಯಾಗ ಮಾಡ್ತಾನೋ ಅದಕ್ಕಿಂತ ಹೆಚ್ಚಿಂದು ಅವ್ರ ತಂದೆ ತಾಯಿ ಮಾಡಿರ್ತಾರೆ ಸರ್. ಅವರೇ ನಿಜವಾದ ಡ್ಯೂಟ್ ಸರ್. ಹೆವಿ ಸೆಂಟಿಮೆಂಟಲ್ ಆಗೋದೆ. ಓಲಿ ಬಿಡಪ್ಪ, ಆಯ್ತು. ಏನ್ ಮಾಡ್ತೀರಾ ಸರ್? ನಾನು ಬೆಳಗ್ಗೆ ಎದ್ಬಿಟ್ಟು ಟೀ ಕುಡಿತೀನಿ ಸರ್, ಆಮೇಲೆ ತಿಂಡಿ ತಿಂತೀನಿ ಸರ್, ಆಮೇಲೆ ಕ್ಲಾಸ್ಗೆ ಹೋಗ್ತೀನಿ ಸರ್, ಆಮೇಲೆ ಊಟ ಮಾಡ್ತೀನಿ ಸರ್, ಆಮೇಲೆ ರಾತ್ರಿ ಊಟ ಮಾಡ್ತೀನಿ ಸರ್, ಆಮೇಲೆ ಮಲ್ಕೊಂತೀನಿ ಸರ್. ಸರ್ ಸ್ನಾಕ್ಸ್ ಮಾಡ್ತಾನೆ ಸರ್. ಸ್ನಾಕ್ಸ್ ಯಾಕೆ? ಊಟ ಆದ್ಮೇಲೆ ಪಾನ್ ತಿನ್ನಕ್ ಹೋಗಲ್ವಾ? ನಾ ಅದೆಲ್ಲ ಕೇಳಿದ್ದು. ಆಕ್ಟಿಂಗ್ ಬರುತ್ತಾ? ನಿಮ್ ಫೇವರೇಟ್ ಹೀರೋ ಯಾರು? ಸಾಯಿ ಕುಮಾರ್ ಸರ್. ಅವ್ನ ಆಕ್ಟಿಂಗ್ ಮಾಡು ಸರ್. ಮಾಡು. 1947 1997 ಗಾಂಧಿ ಸತ್ತಾಗಿದ್ದ 50th ಫ್ರೀಡಂ ನ ಯಾವನು ಅದನ್ನ ಗಂಡು ಬೆಳೆದ ಕೊಲೆ ಚುಲಿಯ ಅತ್ಯಾಚಾರಗಳು ನಡೆದು ತುಚ್ಛವಾಗಿದ್ದ ನಮ್ಮ ದೇಶನ ಸ್ವಚ್ಛ ಭಾರತ ಆಂದೋಲನದಿಂದ ಸ್ವಚ್ಛ ಮಾಡ್ತಾ ಇದ್ದೀವಿ. ಡೈಲಾಗ್ ನಮ್ಗಳ ಮುಂದೆನೆ. ಸಾರಿ ಸರ್. ಇವಾಗ ಡೈಲಾಗ್ ಹೇಳು, ರಕ್ತ ಕಣಿ ರೂಪೇನ ಹೇಳು, ಕಣ್ಣ ರಕ್ತ ಬರಬೇಕು ಸರ್. ಮಾಡು. ಏಯ್ ನಮಿಕಂಡ್ ಮಾಡ್ಲಾ ಸರ್ ಹೇಳ್ತಾರೆ. ಏನ್ ಮ್ಯಾನ್, ನೀವು ಸೀನಿಯರ್ಸ್ ಎಷ್ಟು, ಹಗಲೊತ್ತಲ್ಲಿ ಯಾವ ಜೂನಿಯರ್ ಹುಡುಗಿ ಹೇಗಿದ್ದಾಳೆ ಅಂತ ನೋಡ್ತೀರಾ? ರಾತ್ರಿ ಹೊತ್ತು ನಮ್ಮಂತ ಜೂನಿಯರ್ಸ್ಗೆ ರೂಮ್ ಅಲ್ಲಿ ಹಾಕೊಂಡು ಟಾರ್ಚರ್ ಮಾಡ್ತೀರಾ? ಇಂಥ ದೊಡ್ಡ ಹಾಸ್ಟೆಲ್ ನಲ್ಲಿ ನಮ್ಗೆ ಸ್ವಚ್ಛಂದವಾಗಿ ಇರೋದು ಬಿಡ್ತೀರಾ ಮ್ಯಾನ್ ನೀವು ಬಿಡ್ತೀರಾ? ಆ ಬಿ ಸ್ಟೂಡೆಂಟ್ಸ್ ನೋಡಿ 100% ಆಗಿದ್ದಾರೆ. ಬಿ ಎ ಬಿ ಕಾಮ್ ನವರೆಲ್ಲ 100% ಆಗಿದ್ದಾರೆ ಮ್ಯಾನ್, 80% ಆಗಿದ್ದಾರೆ. ನಿಮ್ಗೆ ಯಾಕೆ ಮ್ಯಾನ್ ಆಗಲ್ಲ? ನಿಮ್ಗೆ ಯಾಕೆ ಆಗಲ್ಲ? ಐ ಡೋಂಟ್ ಲೈಕ್ ಇಟ್. ನಾನ್ ತೆಗಿತೀನಿ ಮ್ಯಾನ್, 90% ನಾನ್ ತೆಗಿಬೇಕು ಮ್ಯಾನ್. ಯಾಕೆ ಮ್ಯಾನ್ ತೆಗಿಯಲ್ಲ ನೀವು? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ತಗಿತೀನಿ ಮ್ಯಾನ್, ನಾನು ತಗಿತೀನಿ. ಏ ಮ್ಯಾನ್, ಡೈಟಿ ಫೆಲೋ ಈ ಕಡೆ ಬಾರಮ್ಮ. ಐ ಡೋಂಟ್ ಲೈಕ್ ಇಟ್. ಮೆಡಿಕಲ್ ಸೇರ್ಕೊಂಡು 5 ವರ್ಷ ಆಯ್ತು. ನಂಗಿನ್ನೂ ಸೇರ್ಕೊಂಡಾಗಿದ್ದಿದ್ದು ಔಟ್ ಕ್ಲಿಯರ್ ಆಗಿಲ್ಲ. ತಲೆ ಕೆಟ್ಟಿರೋರು ಹುಚ್ಚರಾಗಿರೋರು ಮೆಡಿಕಲ್ ಸೇರ್ಕೊಂತಾರ, ಇಲ್ಲ ಮೆಡಿಕಲ್ ಸೇರ್ಕೊಂಡ ಮೇಲೆ ತಲೆ ಕೆಟ್ಟು ಹುಚ್ಚರಾಗ್ತಾರ? ಡೋಂಟ್ ವರಿ ಡೋಂಟ್, ಬರೀ ಬರೀ ದೇಶ ಚೋಟಿ ಚೋಟಿ ಬರ್ತೇವೆ ಹೋಗ್ತೀವಿ.
ಮಚ್ಚಾ ಹುಡುಗಿ ಮಚ್ಚಾ ಹುಡುಗಿನ ಸೊಳ್ಳೆಲ್ಲ ಇದು ಸೊಳ್ಳೆನ ಮತ್ತೆ ಅಯ್ಯೋ ನಿನ್ನ ಒಳ್ಳೆ ಬಿಡಪ್ಪ ವಯಸ್ಸಾದ್ರ ಹುಡುಗನ್ಗೆ ಸೊಳ್ಳೆ ಆಡ್ ಹುಡುಗಿ ಆಗ್ತ ಕೇಳ್ತಂತೆ ಓದ್ಕೋಲ ಮಚ್ಚ ಏನೇ ಮಚ್ಚ ಹೇಳು ಹೇಳಪ್ಪ ಗೊತ್ತು ಏನಾಯ್ತು ಇವತ್ತು ಅಯ್ಯನ್ನ ಹೇಳು ಕ್ಯಾಂಪಸ್ ಅಲ್ಲಿ ಒಂದ್ ಹುಡುಗಿನ್ ನೋಡ್ದೆ ಮಚ್ಚಾ ಸಕ್ಕತ್ತಾಗಿದ್ರು ಹುಡುಗಿನ್ ನೋಡ್ದ ಓದ್ಕೋ ನಾಳೆ ಎಕ್ಸಾಮ್ ಓದ್ಕೋ ಯಾರೋ ಯಾರೋ ಗೀಚಿ ಹೋದ ಏನ್ ಮತ್ತೆ ಇದೀತು ಜಸ್ಟ್ ಟ್ಯೂಮರ್ ಕಾಸ್ಟ್ ಎಕ್ಸ್ರೇ ಅಷ್ಟೇ ಅದ್ ಬಿಟ್ಟು ಮತ್ತೆ ಏನ್ ಕೇಳಲು ಅಷ್ಟೇ ಮತ್ತೆ ಆಲ್ ದ ಬೆಸ್ಟ್ ಡೂಡ್ ಥ್ಯಾಂಕ್ ಯು ಬಾಯ್ ಡೂಡ್ ಗೆಟ್ ಇನ್ ಸರ್ ಕಮ್ ಇನ್ ದೇವ್ರೆ 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 ಗುಡ್ ಮಾರ್ನಿಂಗ್ ಸರ್ ಟೇಕ್ ಎ ಸೀಟ್ ಥ್ಯಾಂಕ್ ಯು ಸರ್ ವಾಟ್ಸ್ ಯುವರ್ ನೇಮ್ ಸರ್ ಮೈ ನೇಮ್ ಇಸ್ ಡ್ಯೂಡ್ ಸರ್ ಓಕೆ ಡ್ಯೂಡ್ ಟೆಲ್ ಮೀ ವಾಟ್ ಹ್ಯಾವ್ ಯು ರೆಡ್ ಟುಡೇ ಸರ್ ಐ ಹ್ಯಾವ್ ರೆಡ್ ಅಬೌಟ್ ಚೆಸ್ಟ್ ಎಕ್ಸ್ರೇ ಆ್ಯಂಡ್ ಪ್ರೋಸ್ಟೇಟ್ ಸರ್ ಓಕೆ ಚೆಸ್ಟ್ ಎಕ್ಸ್ರೇ ಓಕೆ ಡ್ಯೂಡ್ ಟೆಲ್ ಮೀ ವಾಟ್ ಈಸ್ ದಿಸ್ ಸರ್ ದಿಸ್ ಈಸ್ ಆನ್ ಎಕ್ಸ್ರೇ ಫಿಲಮ್ ಸರ್ ಎಕ್ಸ್ರೇ ಫಿಲಮ್ ಎಸ್ ಸರ್ ಐ ಡಿಡ್ ನೋ ದಿಸ್ ಮ್ಯಾನ್ ಯು ಆರ್ ಅ ಜೀನಿಯಸ್ ಓಕೆ ಪ್ರೊಸೀಡ್ ಸರ್ ಐ ಕ್ಯಾನ್ ಸಿ ಟ್ಯೂಮರ್ ಸರ್ ಯು ಕ್ಯಾನ್ ಸಿ ಟ್ಯೂಮರ್ ಸರ್ ಶೋ ಮೀ ವೇರ್ ಇಟ್ ಈಸ್ ಸರ್ ಹಿಯರ್ ಸರ್ 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 ದಿಸ್ ಈಸ್ ದ ಟ್ಯೂಮರ್ ಸರ್ ದಟ್ ಈಸ್ ಅ ಲಂಗ್ ಫೀಲ್ಡ್ಸ್ ಸರ್ ಕಂಟಿನ್ಯೂ ಸರ್ 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 ದಿಸ್ ಈಸ್ ದ ಟ್ಯೂಮರ್ ಸರ್ ಆರ್ ಯು ಶೋರ್ ಎಸ್ ಸರ್ ಶೋರ್ ಸರ್ ಶೋರ್ 100% ಶೋರ್ ಸರ್ ದಟ್ ಈಸ್ ದ ಲಿವರ್ ಶ್ಯಾಡೋ ಸರ್ ಓಕೆ ಟೆಲ್ ಮೀ ವಾಟ್ ಈಸ್ ದಿಸ್ ಸರ್ ಸರ್ ದೆನ್ 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 ದಿಸ್ ವಿಲ್ ಬಿ ದ ಟ್ಯೂಮರ್ ಸರ್ ಟ್ಯೂಮರ್ ಐ ಆಮ್ ಶೋರ್ ಸರ್ ಡ್ಯಾಮ್ ಶೋರ್ 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 ಸರ್ ದಿಸ್ ಈಸ್ ದ ಕಾರ್ಡಿಯಕ್ ಶ್ಯಾಡೋ ವಿಚ್ ಮೀನ್ಸ್ ದಿಸ್ ಈಸ್ ದ ಹಾರ್ಟ್ ದಿಸ್ ಈಸ್ ವೈ ಅಡ್ವೈಸ್ ನಾಟ್ ಟು ಟೆಲ್ ದ ಪ್ರಾಂಪ್ಟೆಡ್ ಆನ್ಸರ್ಸ್ ಓಕೆ ಸರ್ ಸಾರಿ ಸರ್ ಓಕೆ ವಾಟ್ ಎಲ್ಸ್ ಹ್ಯಾವ್ ಯು ರೆಡ್ ಸರ್ ಐ ಹ್ಯಾವ್ ರೆಡ್ ಅಬೌಟ್ ಪ್ರೋಸ್ಟೇಟ್ ಸರ್ ಪ್ರೋಸ್ಟೇಟ್ ಓಕೆ ಡ್ಯೂಡ್ ಟೆಲ್ ಮೀ ವೇರ್ ದ ಪ್ರೋಸ್ಟೇಟ್ ಓಪನ್ಸ್ ಇನ್ ಟು ಸರ್ ಪ್ರೋಸ್ಟೇಟ್ ಓಪನ್ಸ್ ಇನ್ ಟು ಮೌತ್ ಸರ್ ಮೌತ್ ಮೌತ್ ಸರ್ ಮೌತ್ 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 ಸರ್ ದ ಪ್ರೋಸ್ಟೇಟ್ ಓಪನ್ಸ್ ಇನ್ ದ ಯುರೀತ್ರಾ Take any of these drugs. Sir, Okay, tell. Explain the drug. Which family, man? Sir, God of family, sir. Shit. I'm asking about the drugs family, not your family. Sir. Okay, leave it. Go out. Come after 6 months. Don't want to see your face again. Go out. Sir. Go out, go out, go out. ಹಾ
ನೀವೆಲ್ಲ ಏನ್ರೋ ಓದೋದು ಲೇ, ಓದಿದ್ರೆ ನನ್ನಂಗೆ ಓದ್ಬೇಕು, ಕಷ್ಟ ಪಡ್ಬೇಕು ಕಣ್ರ ಜೀವನದಲ್ಲಿ ಕಷ್ಟ ಪಡ್ಬೇಕು. ನಾನು ಓದ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತೇನ್ರು, ಆ ಎಚ್ ಓ ಡಿಗಳೆಲ್ಲ ನನ್ನ ಮುಂದೆ ಊರ್ಫಿ ನನ್ನ ಕೂರ್ಸ್ಕೊಂಡ್ಬಿಟ್ಟು, ಡ್ಯೂಡ್ ಸರ್ ನಂಗೊಂಚೂರು ಪಾಠ ಮಾಡಿ, ಡ್ಯೂಡ್ ಸರ್ ನಂಗೊಂಚೂರು ಪಾಠ ಮಾಡಿ ಅಂತ ಕೇಳ್ತಾರೆ. ನಿಮ್ಮಂಗೆಲ್ಲ ಓದಿದ್ರೆ ಮುಗಿದೋಯ್ತು, ಓದ್ರು ನನಗೆ ಕೇಳ್ರು, ನಮ್ಮ ಬ್ಯಾಚ್ಮೇಟ್ನ ಕೇಳ್ರಿ. ಏನಂದೆ ನಾನ್ ಪಾಸ್ ಆದ್ ಮೆಡಿಕಲ್ ಮುಗೀತು ಕಣ್ರು, ಎಂ ಬಿ ಬಿ ಎಸ್ ಹೆಂಗ್ ಮುಗೀತು? ಲೋ ಮೆಡಿಕಲ್ ಹೆಂಗೋ ಮುಗ್ದೋಯ್ತು, ಪಿ ಜಿನಾದ್ರೂ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಡಾಕ್ಟರ್ ಬೇಕು ನೋಡ್ರಪ್ಪ. ರಕ್ತ ಕಣ್ಣೀರಿನ ಕೋಡಿಯೊಡೆಯುವಿಕೆ ಹಾಗೂ ಪ್ರವಾಹವನ್ನು ತಡೆಗಟ್ಟುವ ಸಲುವಾಗಿ ಪಿ ಜಿ ಎಂಬ ಘೋರ ಯುದ್ಧದ ಮನಕ್ಕಲಕುವ ದೃಶ್ಯಗಳನ್ನು ತೋರಿಸಲಾಗುತ್ತಿಲ್ಲ. ದಯಮಾಡಿ ಕ್ಷಮಿಸಿ, ಇದು ಹೀಗೂ ಉಂಟೆ ಅಲ್ಲ, ಹೀಗೇ ಉಂಟು. ದಾರಿ ಬಿಡಿ. ನೀವೇನಾ ಡಾಕ್ಟರ್ ಡ್ಯೂಡ್? ಹೌದು ನಾನೇ, ನೀವ್ಯಾರು, ಏನಾಗ್ಬೇಕು? ಅಲ್ಲಿ ನನ್ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತೀನಿ, ನಿಮಗೆ ಬರಕ್ ಇಷ್ಟೊತ್ತೇನ್ರಿ? ಇನ್ನೂ ಏನೂ ಆಗಿಲ್ಲ ಅಲ್ವಾ, ಯಾಕೆ ಕೂಗಾಡ್ತೀರಾ? ನನ್ ಮಗಂಗೆ ಏನಾದ್ರೂ ಆಗ್ಬೇಕಲ್ಲ. ನೋಡಿ, ಸಾಯ್ಬೇಕು ಅಂತಿದ್ರೆ ಆ ದೇವ್ರು ಬಂದ್ರೂ ಉಳ್ಸಕ್ಕಾಗಲ್ಲ, ಅಂತದ್ರಲ್ಲಿ ಬದುಕೋದಿದ್ರೆ ಬದುಕ್ತಾನೆ. ಆಫ್ಟರ್ ಆಲ್ ನಾನೊಬ್ಬ ಡಾಕ್ಟರ್, ದೇವ್ರಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತೀನಿ ಬಿಡಿ. ನೀವು ಮಾಡ್ತಿರೋ ಪ್ರಯತ್ನ ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಪೇಷಂಟ್ ಇಸ್ ಕ್ರಿಟಿಕಲಿ ಲೋ, ಐ ವಿಲ್ ಮ್ಯಾನೇಜ್ ಇಟ್, ಓಕೆ? ಡಾಕ್ಟರ್, ಡಾಕ್ಟರ್. ನೋಡಿ, ನೀವೇನು ಹೆದರ್ಕೋಬೇಡಿ, ನಾನು ಆಪರೇಷನ್ ಮಾಡ್ತೀನಿ, ಓಕೆ? ಓಕೆ ಡಾಕ್ಟರ್, ಓಟಿಗೆ ರೆಡಿ ಮಾಡಿ. ಡಾಕ್ಟರ್, ಕೀಪ್ ಮಾನಿಟರಿಂಗ್, ಓಕೆ? ಓಕೆ ಡಾಕ್ಟರ್. ನನ್ನ ಮಗ? ಯಾ, ಇಸ್ ಓಕೆ ನಾವ್, ಥ್ಯಾಂಕ್ ಗಾಡ್. ನೀವು ಬರೋದು 2 ನಿಮಿಷ ಲೇಟ್ ಆಗಿದ್ರೆ ನಿಮ್ಮ ಮಗನ ಜೀವ ಉಳಿತಿರಲಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ನೋಡಿ, ಅಟ್ಲೀಸ್ಟ್ ನಿಮ್ಮ ಮಗನ ಜೀವ ಉಳಿಸೋ ಚಾನ್ಸ್ನ ದೇವರು ನನಗೆ ನಿಮಗೆ ಕೊಟ್ಟಿದ್ದಾನೆ, ಓಕೆ? ಏನ್ರಿ ಅವರು ನನ್ನ ಮಗನ ಕಂಡೀಷನ್ ಬಗ್ಗೆ 2 ನಿಮಿಷ ಎಕ್ಸ್ಪ್ಲೇನ್ ಮಾಡೋಷ್ಟು ಮನುಷ್ಯತ್ವ ಇಲ್ಲ? ನೋಡಿ ಸರ್, ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಮಗನ ಜೀವ ಉಳಿಸ್ಕೊಡೋ ಚಾನ್ಸ್ ಕೊಟ್ಟ ಆ ದೇವರು ಅವ್ರ ಮಗನ ಜೀವ ಉಳಿಸ್ಕೊಡೋ ಚಾನ್ಸ್ನೇ ಅವ್ರು ಕೈ ಕೊಟ್ಟಿದ್ದ. ಚಾನ್ಸಾ ಅಂದರೆ? ಹೌದು, ನಿನ್ನೆ ಅವ್ರ ಮಗ ರೋಡ್ ಆಕ್ಸಿಡೆಂಟಲ್ಲಿ ತೀರೋಗಿದ್ದ. ಆನ್ ಸ್ಪಾಟ್ ಎಷ್ಟೋ 1000 ಜನ ಜೀವ ಉಳಿಸಿದ ಕೈಗೆ ಅವ್ರ ಮಗನ ಜೀವ ಉಳಿಸ್ಕೊಳ್ಳೋ ಅವಕಾಶನೇ ಸಿಗಲಿಲ್ಲ. ನಿನ್ನೆ ಅಂತ್ಯಕ್ರಿಯೆಯಲ್ಲಿ ಅವರು ಬ್ಯುಸಿ ಆಗಿದ್ದರು, ಆ ಟೈಮಿಗೆ ಫೋನ್ ಮಾಡಿದ್ರು. ಅದಕ್ಕೆ ಬಂದು ನಿನ್ನ ಮಗನ ಜೀವ ಉಳಿಸಿ ಅವ್ರ ಮಗನ ಮಣ್ಣು ಮಾಡ್ಕೊಂಡಿದ್ದಾರೆ ಅವರು. ಎಂತ ಕತೆ ಆಗೋಯ್ತು, ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನು ತೋರಿಸದೆ ಹೋದ್ರಲ್ಲ. ಹೌದು ನೋಡಿ, ಪ್ರತಿಯೊಬ್ಬ ಡಾಕ್ಟರು ಒಬ್ಬ ಸಾಧಾರಣ ಮನುಷ್ಯನೇ, ಅವನಿಗೆ ತನ್ನದೇ ಆದ ಪರ್ಸನಲ್ ಲೈಫ್ ಇರುತ್ತೆ. ಆದರೆ ಜನರು ಸೇವೆಗೋಸ್ಕರ ಆ ಪರ್ಸನಲ್ ಲೈಫ್ನ ತ್ಯಾಗ ಮಾಡ್ತಾ ಮಾಡ್ತಾ ಅವನೊಬ್ಬ ದೊಡ್ಡ ಮನುಷ್ಯ ಆಗ್ತಾನೆ. ಇಲ್ಲ, ಎಲ್ಲರ ಕೈಯಲ್ಲೂ ಇದಾಗಲ್ಲ. ಬಿಕಾಸ್ ಹಿ ಇಸ್ ಡ್ಯೂಡ್, ದ ರಿಯಲ್ ಡ್ಯೂಡ್, ಡಾಕ್ಟರ್ ಡ್ಯೂಡ್.